ದೇವಸ್ಥಾನಕ್ಕೆ ಚಡ್ಡಿ ಹಾಕೊಂಡ್ ಬಂದಿರೋದು. ಇಲ್ಲಿ ಬಂದು ಅದ್ರ ಮೇಲೆ ಪಂಚೆ. ವಾಟ್ ಇಸ್ ದಿಸ್ ಅಭಿನಂದನ್? ಚಡ್ಡಿ ಪ್ಯಾಂಟ್ ತಂದಿಲ್ಲ, ಶಾರ್ಟ್ಸ್. ಅದ್ರ ಮೇಲೆ ಹಾಕೊಂತೀರಾ? ಇವಾಗ ನೋಡಿ ಅಭಿಸ್ ಟ್ರಾನ್ಸ್ಫಾರ್ಮೇಶನ್ ಸ್ಟಕ್ ಅಂತ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಗೈಸ್. ನಾವು ಬಂದಿದ್ದೀವಿ ಚಾಮುಂಡಿ ಬೆಟ್ಟಕ್ಕೆ. ಇವತ್ತು ಅಷ್ಟು ರಶ್ ಇಲ್ಲ ಅಂತಂದ್ರು, ಸೀರೆ ಒಳಗಡೆ ಹೋಗ್ಬಿಡೋಣ, ಆಚೆ ಬರೋದು. ಚಾಮುಂಡಿ ತಾಯಿನ ನೋಡಕ್ಕೆ ಬಂದಿದ್ದೀವಿ ಇವಾಗ. ಏನು ರಶ್ ಇಲ್ಲ, ಇವತ್ತು ಸೀದ ಒಳಗಡೆ ನುಗ್ಬೋದು. ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಗಾಯ್ಸ್. ಇವಾಗ ನೆಕ್ಸ್ಟ್ ಏನ್ ಕಾರ್ಯಕ್ರಮ? ಶಿವನ್ ಟೆಂಪಲ್ ಇದೆ ಇಲ್ಲೊಂದು. ಶಿವನ್ ಟೆಂಪಲ್ಗೆ ಹೋಗಿ ಹಿಂಗೆ ಹೋಗಿ ಹಿಂಗೊಂದು ರೌಂಡ್ ಹಾಕೊಂಡು ಬರ್ಬೋದು. ಆ ಕಡೆ ಫುಲ್ಲು ಸುತ್ತಾಗತ್ತೆ ಒಂದು ದೇವಸ್ಥಾನಕ್ಕೆ. ನಾವೆಲ್ಲ ಇಲ್ಲಿ ಇಲ್ಲಿ ಕೂರ್ತಾ ಇದ್ವಿ ವಿದ್ಯಾ. ಇಲ್ಲಿ ಕೂತ್ರೆ ಮೇಲ್ಗಡೆ ಹೋದ್ರೆ ಅಲ್ಲಿ ಚಾಮುಂಡಿ ಬೆಟ್ಟದಿಂದ ಫುಲ್ಲು ಕೆಳಗಡೆ ವ್ಯೂ ಮೈಸೂರು. ಕದ್ಲಬೇಕಾ? ಓಕೆ, ಮುಂದಕ್ಕೆ ಹೋಗೋಣ. ಹಾಗೆ ಇವಾಗ ಹೋಗಿ ಹೋಗ್ತಾ ತಾನು ಮೈಸೂರು ಪಾಕ್ ಮೈಸೂರಲ್ಲಿ ಅಲ್ಲೇ ಸ್ಟಾರ್ಟ್ ಆಗಿರೋದಲ್ಲ. ಮೈಸೂರು ಪಾಕ್ ಅನ್ನ ವರ್ಡ್ ಹುಟ್ಟಿದ್ದೆ ಆ ಶಾಪ್ ಇಂದ. ಇವಾಗಲೂ ಫೇಮಸ್ ಗುರು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಮೈಸೂರು ಪಾಕ್ ಟೇಸ್ಟ್ ಮಾಡೋಣ. ಸರಿ, ರೆಡಿ, ಕೀ ಕೊಡು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಇದನ್ನ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸೀದಾ ಪಾರ್ಕಿಂಗ್ ಮಾಡಿಬಿಟ್ಟು ಗೈಸ್ ಪ್ಯಾಲೇಸ್ ಹತ್ರ ನಾವು ಬಂದಿದ್ದೀವಿ. ಗುರು ಸ್ವೀಟ್ಸ್ ಒರಿಜಿನಲ್ ಮೈಸೂರು ಪಾಕ್ ನೀವು ತಿನ್ಬೇಕು ಅಂದ್ರೆ ಇಲ್ಲಿಗೆ ಬರ್ಬೇಕಾಗುತ್ತೆ. ಬನ್ನಿ ಇವಾಗ ಸ್ವೀಟ್ಸ್ ಟೇಸ್ಟ್ ನೋಡೋಣ. ಒಳ್ಳೆ ಸ್ವೀಟ್ ಕಾಜು ಈ ಮೈಸೂರು ಪಾಕು ಎಷ್ಟು ವೆರೈಟೀಸ್ ಹೆಂಗಿದೆ ಆ ಕಡೆ ನಡೀರಿ ಚೆನ್ನಾಗಿದ್ಯಾ? ಎಲ್ಲ ಒಂದೊಂದು ಒಂದೊಂದು ಟೇಸ್ಟ್ ಗೈಸ್. ಇಲ್ಲೊಂತೂ ಯಪ್ಪ ಒಳ್ಳೆ ವಿತೌಟ್ ಗೀನು ಗೀ ಹಾಕ್ದಂಗ ಇದೆಯಲ್ಲ ಇದು ಒಳ್ಳೆ ಟೇಸ್ಟ್. ತಿನ್ನಕ್ಕೆ ತಾಂಡಲ್ಲ ತಿನ್ನೋಣ ಬ್ರೋ. ಹೆಂಗಿದೆ ಶ್ರೀ ಗುರು ರಾಘವೇಂದ್ರ ಬಂಗಾರಪೇಟೆ ಪಾನಿಪುರಿ ಚೆನ್ನಾಗಿದ್ಯಾ? ಅರಮನೆಯಿಂದ ಇವಾಗ ಸೀದಾ ಮನೆ ಕಡೆಗೆ. ಇವಾಗಲೇ ಮೈಸೂರು ಪಾಕ್ ತಿಂತ ಇದೀರ ಇಷ್ಟ ಬೇಗ? ಬಾಯಲ್ಲಿ ಇಟ್ಟರೆ ಕರಗ್ತಾ ಇದೆ. ಮತ್ತೆ ಅದಕ್ಕೆ ಫೇಮಸ್ ಮಿಸ್ ಮಾಡ್ಬೇಡಿ ಗುರು ಸ್ವೀಟ್ಸ್. Many hours later. ಶ್ರೀ ಬಲಮುರಿ ಕ್ಷೇತ್ರಕ್ಕೆ ಸುಸ್ವಾಗತ. ಪಾರ್ಕ್ ಮಾಡೋಣ. ಇದ ಫಾಲ್ಸ್ ಅಂದ್ರೆ ಪಾರ್ಕಿಂಗ್ ಜಾಗನೇ ನೀರ್ ಮೇಲೆ. ಎಷ್ಟ್ ಇವಾಗ ಗೈಸ್ ಊಟ ಮುಗಿಸ್ಕೊಂಡು ಬಲಮುರಿ ಎಡಮುರಿ ಬಲಮುರಿ ಗಣಪತಿ ಫೇಮಸ್ ಅಲ್ಲ. ಆಕ್ಚುಲಿ ಇವಾಗ ಬೆಂಗಳೂರಿಗೆ ಹೊರಟಿದ್ವಿ. ಹೋಗೋದ ಬೇಡವ ಅಂತ ಪ್ಲಾನ್ ಮಾಡಿ ಲಾಸ್ಟ್ಗೆ ಆನ್ ದ ವೇನೇ ಇದೆ. ಮೈಸೂರಿಂದ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಆನ್ ದ ವೇ ಒಂದು 15 ನಿಮಿಷ ವಿಸಿಟ್ ಮಾಡಿಕೊಂಡು ಆರಾಮಾಗಿ ಹೋಗ್ಬೋದು. ಹ್ಯಾಂಡ್ಮೇಡ್ ಇದು. ನೀರು ತುಂಬ ಜಾಸ್ತಿ ಇದೆ ಇವಾಗ. ಸ್ನಾನ ಮಾಡೋಕೆ ಹೋಗ್ಬಿಡ್ತಾ ಇಲ್ಲ ಇದು. ಅಲ್ಲೆಲ್ಲ ಸ್ನಾನ ಮಾಡ್ತಿದ್ವಿ. ಹ್ಞೂ, ಅಲ್ಲೆಲ್ಲ ಸ್ನಾನ ಮಾಡ್ಬೋದು. ಇಲ್ಲಿ ಸಣ್ಣ ಇದ್ರೆ ನೀರು ಇದು ಭರ್ಜರಿ ಇದೆ. ತೇಳ್ಕೊಂಡು ಹೊಟ್ಟೋಗ್ತೀವಿ ಇವಾಗ. ಇಲ್ಲೆಲ್ಲ ಹೋಗಿ ಬಿಡ್ತಿಲ್ಲ.
ಚೆನ್ನಾಗಿದೆ. ಬಾ ಕಡೆ ಹೋಗೋಣ ಮುಂದೆ ಒಂಚೂರು. ಸರಿ ಇದೆ ಪೊಲೀಸ್ ಇಳಿಯೋಕೆ ಆಗಲ್ಲ. ಇಲ್ಲಿ ನೋಡಿದೆ ವಿದ್ಯಾ, ಹಿಂಗೆ ಇಳಿದು ಹಿಂಗಿಂದ ಹಿಂಗೆ ಹೋಗ್ಬೋದು, ಇಲ್ಲಿ ಅಲ್ಲಿವರೆಗೂ ಹೋಗ್ಬೋದು. ಹಾಂ, ಇವಾಗ ನೀರು ತುಂಬ ಇದೆಯಲ್ಲ, ಆಗಲ್ಲ ಏನು. ಈ ಕಡೆ ಈ ಕಡೆ ಮಧ್ಯ ಇದ್ದೀವಿ ಇವಾಗಲ್ವಾ. ಇದು ಬಂದು ಬಲಮುರಿ ಗೈಸ್. ಇವಾಗ ಹಿಂಗೆ ಈ ಕಡೆ ಬಂದ್ವಲ್ಲ ಇಲ್ಲಿಂದ, ಇಲ್ಲಿ ಬಲಮುರಿ ಟೆಂಪಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಅಲ್ಲಿಗೆ ಹೋಗೋಣ. ಇವಾಗ ಮತ್ತೆ ಆ ಕಡೆ ಸ್ಟ್ರೈಟ್ ಹೋದರೆ ಎಡಮುರಿ, ಬಲಮುರಿ ಎಡಮುರಿ ಗಣಪತಿ ಟೆಂಪಲ್. ಪಕ್ಕದಲ್ಲಿರೋದು ಕಾವೇರಿ ನದಿ. ಇವಾಗ ಎಡಮುರಿಗೆ ಹೋಗೋಣ, ಬನ್ನಿ. ಎಷ್ಟು ದೂರ ಇದೆ ಇದು? ಎಡಮುರಿ ಹತ್ರ ಬಂದ್ವಿ ಗೈಸ್. ಇವಾಗ ವಿದ್ಯಾ ನಗಾಡ್ತಾ ಇದ್ದೀವಿ, ಎರಡು ಸೇಮ್ ಒಂದೇ ತರ. ಬಲಮುರಿ ಯಾವುದು, ಎಡಮುರಿ ಯಾವುದು ಕಂಡಿಡಿಯೋಕೆ ಆಗಲ್ಲ ಅಂತ. ಆ್ಯಕ್ಚುಲಿ ಸೇಮೇ ಇರೋದು, ಒಂದು ಸ್ವಲ್ಪ ಶೇಪ್ ಚೇಂಜ್ ಇದೆ ಅಷ್ಟೇ. ಎಷ್ಟೊಂದು ಶೂಟಿಂಗ್ ಆಗಿದೆ ವಿದ್ಯಾ ಇಲ್ಲಿ, ಕನ್ನಡ ಮೂವೀಸು ಯಾವ್ದು ಅಂತ ನೆನ್ಪು ಬರ್ತಾ ಇಲ್ಲ ಇವಾಗ ಸ್ಪಾಟಲ್ಲಿ. ಐ ತಿಂಕ್ ಕೌರವ ಇದೆ, ಕಿರಾತಕ, ಹಾಂ, ಹಳ್ಳಿ ಹಳ್ಳಿ ಸೊಗಡು ಇರೋದೆಲ್ಲ ಇಲ್ಲಿ ಒಂದು ಸೀನ್ ಇಟ್ಟೇ ಇಡ್ತಾರೆ. ಹೋಗೋಣ, ಅವ್ನು ಕಾಫಿ ಕುಡ್ಕೊಂಡು ಹೋಗೋಣ ಬಾ. ಓಕೆ ಗೈಸ್, ಕಾಫಿ ಕ್ಯಾನ್ಸಲ್ ಮಾಡಿದ್ದೀವಿ. ಇಷ್ಟು ಹೇಳ್ತಾ ಈ ಬಿಡೋಣ. ಮೀಟಿಂಗ್ ಮೈಸೂರು ಸೀರಿಯಸ್ ಮುಗಿಸ್ಬಿಟ್ಟಿದ್ದೀನಿ. ವಿಡಿಯೋಸು ನೋಡಿದ್ರೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮೈಸೂರಿಗೆ ಬಂದಾಗ ಈ ಜಾಗನ ವಿಸಿಟ್ ಮಾಡಿ, ಹಿಂಗಿಕ್ಕು ಅಂತ ನಮ್ಗೆ ಕಮೆಂಟ್ ಮಾಡುತ್ತಾ ತಿಳಿಸಿ. ಸಿಗ್ತೀವಿ. ಟಾಟಾ ಬಾಯ್ ಬಾಯ್.